ಹಾಯ್ ಎವ್ರಿ ಒನ್, ಇವಾಗ ನಮ್ಮ ಹತ್ರ ಒಂದು ಫ್ರೋನ್ಸು ಡೆಲ್ಟಾ ಗಾಡಿ ಬಂದಿದೆ ಬಿಜಾಪುರಿಂದ. ಅದಕ್ಕೆ ಏನೇನು ಫಿಟ್ ಮಾಡಿದ್ದೀನಿ ಅಂತ ಜನ ಫೋನ್ ಮಾಡಿಬಿಟ್ಟು ಬೆಸ್ಟು ಟಾಪ್ ಬೆಸ್ಟು ಟಾಪ್ ಅಂತ ಎಷ್ಟಾಗತ್ತೆ ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಈ ಗಾಡಿಗೆ ಏನೇನು ನಿಮ್ಮದು ನೆಸೆಸಿಟಿ ಏನಿದೆ, ನೀವು ಏನೇನು ಫಿಟ್ ಮಾಡ್ತೀರಾ, ಅದ್ಮೇಲೆ ಡಿಪೆಂಡ್ ಆಗುತ್ತೆ, ಕಸ್ಟಮರ್ ಮೇಲೆ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ, ಇವರು ನಮಗೆ ಫೋನ್ ಮಾಡಿ ಹೇಳಿದರು ಗಾಡಿಯಲ್ಲಿ ಬೆಂಗಳೂರಿನಲ್ಲಿನ ಡಿಲಿವರಿ ಅಂತ. ಸೊ ಗಾಡಿ ಬೆಳಗ್ಗೆ ತಗೊಂಡು ಡಿಲಿವರಿ ಇವಾಗ ಬಂದಿದ್ದಾರೆ. ಇವರು ನಮ್ಮ ಸಾರು, ಇವ್ರ ಹೆಸರು ಕೇಳೋಣ. ಸರ್ ನಿಮ್ಮ ಹೆಸರು? ಹನುಮಂತು ಬಸೂರು. ಎಲ್ಲಿಂದ ಸರ್ ಬಂದಿದ್ದು ನೀವು ಕೆಲಸ? ಇವಾಗ ನೀವು ಮಾಡಿದ್ದು ಸ್ಯಾಟಿಸ್ಫೈಡ್ ಇದ್ದೀರಾ ಸರ್? ಕಸ್ಟಮರ್ ಬೇರೆ ಗಾಡಿ ಅವ್ರು ನಿಮ್ಮ ಬಿಜಾಪುರ ಅವ್ರಿಗೆ ಹೇಳ್ತೀರಾ ಅಲ್ಲಿ ಬನ್ನಿ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ರಂಗಪ್ಪ ಅಂತೆ. ನಿಮ್ಮದು? ಆನಂದ್ ಪೂಜಾರ್ ಅಂತೆ. ಇವರೆಲ್ಲ ಬಂದಿದ್ದಾರೆ ಕೆಲಸ ಮಾಡೋಕ್ಕೆ. ಹೌದಾ? ಥ್ಯಾಂಕ್ ಯು ಸರ್. ಏನೇನು ಫಿಟ್ ಮಾಡಿದ್ದೀನಿ ಅದು ನಿಮಗೆ ತೋರಿಸಿನಿ, ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದಕ್ಕೆ ಅದು ಎಲ್ ಇ ಡಿ ಬಲ್ಬ್ ಇರಲಿಲ್ಲ, ಇದನ್ನಲ್ಲಿ ಎಲ್ ಇ ಡಿ ಬಲ್ಬ್ ನಾವು ಫಿಟ್ ಮಾಡಿದ್ದೀನಿ, ಹೈ ಬೀಮ್ ಲೋ ಬೀಮು. ನೆಕ್ಸ್ಟ್ ಇದಕ್ಕೆ ಔಟ್ ಸೈಡಿಂದ ವಿಂಡೋ ಗಾರ್ನಿಶು ಕ್ರೋಮ್ದು. ಇದು 6 ಪೀಸ್ 1 ಬರ್ತದೆ, 4 ಪೀಸ್ 1 ಬರ್ತದೆ. ಆಮೇಲೆ ಬಂದ್ಬಿಟ್ಟು ಹ್ಯಾಂಡಲ್ ಕ್ರೋಮು, ಇದು ರಿಪ್ಲೇಸ್ಮೆಂಟ್ ಬಂದಿದೆ, ಅಂಟಿಸೋದು ಒಂದಿದೆ, ಇದು ಒಂದು. ಆಮೇಲೆ ಡೋರ್ ಬೀಡಿಂಗ್ ಒಂದು ಫಿಟ್ ಆಗಿದೆ, ಡೋರ್ ವೈಸರ್ ಒಂದು ಫಿಟ್ ಆಗಿದೆ ಇದಕ್ಕೆ ಕ್ರೋಮ್ ಲೈನ್ದು. ಇದು ನೋಡ್ಬೋದು ಫಿಟ್ಟಿಂಗು ನೀವು ಯಾವ ಥರ ಇದೆ ಅಂತ. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಆಚೆಯಿಂದ ರಿಫ್ಲೇಟರ್ ಲೈಟ್ ಒಂದು ಫಿಟ್ ಆಗಿದೆ ಇದಕ್ಕೆ, ಹಿಂದ್ಗಡೆ ರಿಫ್ಲೇಟರ್ ಒಂದು ಫಿಟ್ ಆಗಿದೆ. ಇದು ಬಂಪರ್ ಪ್ರೊಡಕ್ಟರ್ ಒಂದು ಫಿಟ್ ಆಗಿದೆ. ನೆಕ್ಸ್ಟು ಬಂದ್ಬಿಟ್ಟು ಕ್ಯಾಮ್ರಾ ನೋಡಿ, ನಾವು ಬಂಪರ್ಗೆಲ್ಲ ಹೋಲ್ ಹಾಕಲ್ಲ, ಕಂಪ್ನಿಯಿಂದ ಹೆಂಗೆ ಬರ್ತದೆ ಕ್ಯಾಮ್ರಾ ಅದೇ ಜಾಗದಲ್ಲಿ ನಾವು ಫಿಟ್ ಮಾಡಿರೋದು. ಇದಕ್ಕೆ ಪ್ಲಸ್ ಸಿಸ್ಟಮು ನಾವು ಚೇಂಜ್ ಮಾಡಿದ್ದೀನಿ, ಅದನ್ನು ಪ್ರೊಸೆಸಿಂಗ್ ನಿಮಗೆ ತೋರಿಸ್ತೀನಿ. ನೋಡಿ, ಔಟ್ ಸೈಡಿಂದ ಇಷ್ಟಾಗಿದೆ, ಡೋರ್ ಗಾರ್ಡ್ ಒಂದು ಹಾಕಿದ್ದೀವಿ ನಾವು. ಇದು ಔಟ್ ಸೈಡ್ ಆಯಿತು. ಇನ್ಸೈಡ್ ಬಂದ್ಬಿಟ್ಟು ಇದಕ್ಕೆ ಫಸ್ಟ್ ಆಫ್ ಆಲ್ ಕಂಪ್ನಿಯಿಂದ ಸ್ಪೀಕರು ಈ ಥರ ಬಂದಿದೆ, ಇದು ಪೇಪರ್ ಕೋನ್ ಸ್ಪೀಕರು. ಇದು ತೆಗಿಬಿಟ್ಟು ನಾವು ಕಾಂಪೋನೆಂಟು ಜೆ ಬಿ ಎಲ್ದು ಸ್ಪೀಕರು 390 ವಾಟ್ಸ್ ಇದಕ್ಕೆ ಕಾಂಪೋನೆಂಟ್ ಫಿಟ್ ಮಾಡಿದ್ದೀನಿ. ಹಿಂದ್ಗಡೆ ಬಂದ್ಬಿಟ್ಟು ಕೋ ಎಕ್ಸೆಲ್ ಫಿಟ್ ಆಗಿದೆ 350 ವಾಟ್ಸ್ದು. ಸ್ಪೀಕರ್ ನಿಮ್ಮ ಮೇಲೆ ಬ್ರ್ಯಾಂಡು ಯಾವುದು ನೀವು ಸೆಲೆಕ್ಷನ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಆರ್ ಸಿ ಲಿವರ್ ಒಂದು ಚೇಂಜ್ ಮಾಡಿದ್ದೀನಿ ನೀವು ಇದಕ್ಕೆ. ನಾವು ನೆಕ್ಸ್ಟ್ ಇದಕ್ಕೆ ಸಿಸ್ಟಮು ಡೈಮಂಡು, 4 GB 64 GB GTR ವಿತ್ ಆ್ಯಂಡ್ರಾಯ್ಡ್ ಆಟೋ ಕಾರ್ ಪ್ಲೇ, ಅದು ಸಿಸ್ಟಮ್ ಇದಕ್ಕೆ ನಾವು ಫಿಟ್ ಮಾಡಿರೋದು. ಇದು ಫಿಟ್ಟಿಂಗು ನಿಮಗೆ ತೋರಿಸಿನಿ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಇದು AC ವೆಂಟು ಹಾಕಿದ್ದೀನಿ ಇದಕ್ಕೆ, ಪ್ಲಸ್ ಇದು ಪಿಯಾನೋ ಫಿನಿಶ್ ಫಿಟ್ ಮಾಡಿ ನಾವು ಇದು ಸಿಸ್ಟಮು ಫಿಟ್ ಮಾಡಿರೋದು. ಇದು ನೋಡ್ಬೋದು ನೀವು, ಎರಡು USB ಬರ್ತದೆ. ಇಲ್ಲಿ ಬೇಕಂದರೆ ಇಲ್ಲಿನೂ USB ನಡೀತದೆ, ನಿಮಗೆ ಅಲ್ಲಿ ಬೇಕಂದರೆ ಅಲ್ಲಿನೂ ಆಗುತ್ತೆ. AC ವೆಂಟು ಪಿಯಾನೋ ಫಿನಿಶ್ ಫ್ರೇಮ್ ಹಾಕಿ ಫಿಟ್ ಮಾಡಿರೋದು. ಇದು ನೋಡ್ಬೋದು ನೀವು, ಸಿಸ್ಟಮ್ನಿಂದ ಕಂಪ್ನಿಯಿಂದ ಈ ಥರ ಬಂದಿದ್ದು. ಇದು ನೋಡ್ಬೋದು ನೀವು, ಬ್ಲ್ಯಾಕ್ ಕಲರ್ ಬರ್ತದೆ. ಸಿಸ್ಟಮ್ ತೆಗಿಬಿಟ್ಟು ಇವರು ಅದು ಲೈಕ್ ಆಗಿಲ್ಲ ಅಂತ ಇವ್ರಿಗೆ, ವಿತ್ತು ಸಿಸ್ಟಮ್ ಜೊತೆನಲ್ಲಿ ಪ್ಯಾನೋ ಫಿನಿಶ್ ಸಿಸ್ಟಮ್ಮು AC ವೆಂಟು ಅದೆಲ್ಲ ಫಿಟ್ ಮಾಡಿದ್ರು. ಇದು ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಕ್ಯಾಮ್ರಾ ಕ್ಲಾರಿಟಿನೂ ನೋಡಿ, ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ. ಇದು ಬಂದ್ಬಿಟ್ಟು AHD ಕ್ಯಾಮ್ರಾ ಇಲ್ಲ, AHD ಪ್ಲಸ್ 1080 ಕ್ಯಾಮ್ರಾ ಇದು ಫಿಟ್ ಮಾಡಿರೋದು ಒಂದು. ನೆಕ್ಸ್ಟು AC ವರ್ಕಿಂಗು, ಈ ಗಾಡಿನಲ್ಲಿ ಆಮ್ರೆಸ್ಟು ಇದ್ದಿಲ್ಲ, ಆಮ್ರೆಸ್ಟ್ ಹಾಕಿ ನಾವು AC ವರ್ಕಿಂಗ್ ಮಾಡಿರೋದು ಈ ಗಾಡಿನಲ್ಲಿ ಒಂದು. ನೆಕ್ಸ್ಟು ಬಂದ್ಬಿಟ್ಟು ಫುಲ್ ಮ್ಯಾಟ್ ಒಂದು ಹಾಕಿ, ಇದು ಒಂದು ಮ್ಯಾಟ್ ಹಾಕಿದ್ದೀನಿ ಇದಕ್ಕೆ, ಫುಲ್ ಮ್ಯಾಟ್ ಒಂದು, ಆಮೇಲೆ ಫ್ಲೋರಿಂಗ್ ಮ್ಯಾಟ್ ಒಂದು ಹಾಕಿದ್ದೀನಿ, ಈ ಪೋಚ್ ಒಂದು ಹಾಕಿದ್ದೀನಿ. ಮಿರರ್ ಫೋಲ್ಡಿಂಗು ಫಂಕ್ಷನ್ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಬೋದು. ಇವಾಗ ನೋಡಿ, ನಿಮಗೆ ಲಾಕ್ ಮಾಡಿದ ತಕ್ಷಣ ವಿಂಡೋನು ಕೆಳಗಡೆ ಇದೆ, ಮಿರರ್ ನಿಮಗೆ ಲಾಕ್ ಮಾಡಿದ ತಕ್ಷಣನೇ ಮಿರರ್ ಕ್ಲೋಸ್ ಆಗುತ್ತೆ, ವಿಂಡೋ ಒಂದೊಂದು ಮೇಲೆ ಬರುತ್ತೆ, ರೈಟ್ ಟು ಲೆಫ್ಟು. ನೋಡಿ, ಆ ಸೈಡ್ ಒಂದು ಹೋಯ್ತು, ಇವಾಗ ಬ್ಯಾಕ್ ಒಂದು ಹೋಗುತ್ತೆ, ತಿರ್ಗಾ ಇಲ್ಲಿ ಒಂದು ಹೋಗುತ್ತೆ, ಇದು ಹೋಯ್ತು. ತಿರ್ಗಾ ನೀವು ಮಿರರ್ ಓಪನ್ ಮಾಡಿದ್ರೆ ಬರೀ ನಿಮಗೆ ಗಾಡಿ ಮಾತ್ರ ಓಪನ್ ಆಗುತ್ತೆ, ಮಿರರ್ ಓಪನ್ ಆಗಲ್ಲ. ಗಾಡಿನಲ್ಲಿ ಬಂದು ನೀವು ಇಗ್ನಿಷನ್ ಆನ್ ಮಾಡಿದ ತಕ್ಷಣನೇ ನಿಮಗೆ ಮಿರರ್ ಓಪನ್ ಆಗುತ್ತೆ. ನೋಡಿ, ಇಗ್ನಿಷನ್ ಆನ್ ಮಾಡಿದ ತಕ್ಷಣನೇ ಮಿರರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಅದು ಒಂದು ಫಂಕ್ಷನ್ ಮಾಡಿದ್ದೀನಿ. ಸಿಸ್ಟಮು ಭಾಳ ಜನ ಕೇಳ್ತಾರೆ, ಪ್ಲಸ್ ಬಂದ್ಬಿಟ್ಟು ಎಷ್ಟಾಗತ್ತೆ ಎಷ್ಟಾಗತ್ತೆ ಬೆಸ್ಟ್ ಊಟ ಬಂದ ಕೇಳ್ತೀರಾ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಮೇಲೆ ಡಿಪೆಂಡ್, ನಿಮ್ಮ ಬಜೆಟ್ ಏನಿದೆ,
ನೀವು ಹೆಂಗೆ ಫಿಟ್ ಮಾಡ್ತೀರಾ, ಏನೇನು ಫಿಟ್ ಮಾಡ್ತೀರಾ. ಡೆಲ್ಟಾ ಇದೆ, ಸಿಗ್ಮಾ ಇದೆ, ಡೆಲ್ಟಾ ಪ್ಲಸ್ ಇದೆ. ಬೇರೆ ಬೇರೆ ಕಸ್ಟಮರ್ಗಳಿಗೆ ಬೇರೆ ಬೇರೆದು ಫಿಟ್ಟಿಂಗ್ ಇರ್ತದೆ. ಬೆಸ್ಟು ಟಾಪ್ ಎಷ್ಟಾಗತ್ತೆ, ಬೆಸ್ಟು ಟಾಪ್ ಎಷ್ಟಾಗತ್ತೆ ಅಂದ್ರೆ ಏನಂತ ಹೇಳಲಿ. ಒಂದು ಗಾಡಿಗೆ ಎಷ್ಟೊಂದು ಐಟಮ್ ಬರ್ತದೆ, ಒಂದೊಂದು ಫೋನ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಒಂದು ಸಿಸ್ಟಮ್ ನೋಡಿ, ಇದು ಒಂದಿದೆ, ಬೇರೆ ಬ್ರ್ಯಾಂಡ್ ಇದೆ. ಸೊ ಕಸ್ಟಮರ್ ಮೇಲೆ ಡಿಪೆಂಡ್, ನಿಮ್ಮ ಏನು ಬಜೆಟ್ ಇದೆ ಆ ಬಜೆಟ್ನಲ್ಲಿ ಹೋಗುತ್ತೆ. ಒಂದು ಇದಕ್ಕೆ ಎ ಸಿ ವರ್ಕಿಂಗು ನಾವು ಮಾಡಿದ್ದೀನಿ. ಕೆಲವು ಜನ ಏನು ಮಾಡ್ತಾಯಿದ್ದಾರೆ, ಎ ಸಿ ವರ್ಕಿಂಗೆ ಆಮ್ರೆಸ್ಟ್ ಒಂದು ಹಾಕ್ಬಿಡ್ತಾಯಿದ್ದಾರೆ. ಇಲ್ಲಿ ಆಮ್ರೆಸ್ಟ್ ಹಾಕ್ಬಿಟ್ಟು ಎ ಸಿ ವರ್ಕಿಂಗ್ ಏನು ಮಾಡ್ತಾರೆ, ಯಾವುದೋ ಒಂದು ಪೈಪ್ ತೊಗೊಂಡು ಬಂದ್ಬಿಟ್ಟು ಜಾಯ್ನ್ ಮಾಡಿಬಿಡ್ತಾಯಿದ್ದಾರೆ. ನಮ್ಮ ಹತ್ರ ಆ ಥರ ಕೆಲಸ ಆಗಲ್ಲ. ಎ ಸಿ ವರ್ಕಿಂಗ್ ಬೇಕಂದರೆ ಒಂದು ದಿವಸ ಮುಂಚೆ ಹೇಳ್ಬಿಟ್ಟು ಬನ್ನಿ, ಮಾಡಿಕೊಡ್ತೀನಿ. ಪ್ರಾಪರ್ ಒರಿಜಿನಲ್ ಎ ಸಿ ಹೆಂಗೆ ವರ್ಕ್ ಆಗುತ್ತೆ ನಿಮಗೆ ಅದೇ ಥರ ನಾವು ಫಿಟ್ ಮಾಡಿ ಕೊಡೋದು. ಆಲ್ಟ್ರೇಷನ್ ಕೆಲಸ ಎಲ್ಲ ನಾವು ಮಾಡಲ್ಲ. ಒಂದು ಜನಿನ್ ಪ್ರಾಡಕ್ಟ್ ಇದೆ. ಏನು ಇನ್ನೊಂದು ಬಂದ್ಬಿಟ್ಟು ಎ ಸಿ ವರ್ಕಿಂಗ್ಗೆ ವೈರಿಂಗ್ ಕಟ್ಟಿಂಗ್ ಆಗುತ್ತೆ ಅಂತ. ಎ ಸಿ ವರ್ಕಿಂಗೇನು ವೈರಿಂಗ್ಗೆ ಏನು ಕಟ್ಟಿಂಗ್ ಆಗಲ್ಲ. ಇವ್ರು ಕಸ್ಟಮರ್ ಎಲ್ಲ ಮುಂದೆನೆ ಇದ್ದು ಮಾಡಿಸ್ಕೊಂಡು ಹೋಗ್ತಾ ಇರೋದು. ಒಂದು ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ದರೆ ಇನ್ನೊಂದು ಕಸ್ಟಮರ್ಗೆ ಕಳಿಸೋದು. ವೈರ್ ಕಟ್ಟಿಂಗು, ಟ್ಯಾಂಪರಿಂಗು, ಆಫರ್ ಇದೆ, ಅದು ಇದೆ, ಬಂದುಬಿಡಿ ನಮ್ಮ ಹತ್ರ ಬನ್ನಿ. ಆ ಥರ ನಮ್ಮ ಹತ್ರ ಆಫರ್ಗಳು ಐಟಮೇ ಇಲ್ಲ ಸರ್. ಜನಿನ್ ಪ್ರಾಡಕ್ಟ್, ಜನಿನ್ ಐಟಮ್ ಸಿಗತ್ತೆ ನಿಮಗೆ. ಎಲ್ಲ ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಈ ಸಿಸ್ಟಮ್ ತೆಗಿಬೇಕು ಆಗಬೇಕು ಅಂದರೆ ಕಸ್ಟಮರು ಅವ್ರಿಗೆ ಸರ್ಟಿಫೈಡ್ ಇದೆ ಅಂತಲೇ ಹಾಕಿರೋದು. ಅದು ಇದು ನೋಡ್ಬೋದು ಸಿಸ್ಟಮ್ಮು, ಸ್ಪೀಕರೂ ಅಷ್ಟೇ. ಆಮ್ರೆಸ್ಟ್ ಇತ್ತು, ಎ ಸಿ, ಆಮೇಲೆ ನಾಲ್ಕು ಸ್ಪೀಕರು, ಟೂಟ್ರ್, ಆಮೇಲೆ ಆರ್ ಸಿ ಲಿವರು, ಮಿರರ್ ಫೋಲ್ಡಿಂಗು, ಅಪ್ ಮಾಡಲ್ಲು, ಎಲ್ ಇ ಡಿ ಬಲ್ಪು, ಹೆಡ್ ಲೈಟ್ಗೆ ಹೈ ಬೀಮ್, ಲೋ ಬೀಮು, ಪ್ಲಸ್ ಪಾರ್ಕಿಂಗ್ ಬಲ್ಪು, ಇಲ್ಲಿನೂ ವೈಟ್ ಲೈಟು, ಇದಕ್ಕೆಲ್ಲ ಕಾಂಪ್ಲಿಮೆಂಟ್ ಹಾಕಿ ಕೊಟ್ಟಿರೋದು ನಾವು ಇವ್ರಿಗೆ. ಆಮೇಲೆ ಕೀ ಪೋಚೂ ಅಷ್ಟೇ, ಇವರಿಗೆ ಕಾಂಪ್ಲಿಮೆಂಟ್ ಕೊಟ್ಟಿರೋದು. ಈ ಥರ ಕೆಲವರು ಐಟಮು ಕೇಳಿದ್ರೆ ನಾವು ಕಾಂಪ್ಲಿಮೆಂಟ್ ಕೊಟ್ಬಿಡ್ತೀನಿ. ಬಟ್ ರೇಟ್ ನಮ್ಮ ಹತ್ರ ಬಾರ್ಗಿಂಗ್ ಇಲ್ಲ. ಬೇರೆಯವ್ರದ್ದು ಬೇರೆ ಬೇರೆ ಬಿಸ್ನೆಸ್ಸು, ಬಟ್ ನಮ್ಮ ಹತ್ರ ರೇಟ್ ಬಾರ್ಗಿಂಗ್ ಇಲ್ಲ. ರೇಟ್ ನಿಮಗೆ ಕರೆಕ್ಟ್ ಇರ್ತದೆ, ಒಳ್ಳೆ ಕೆಲಸ ಆಗುತ್ತೆ, ಅದು ನಿಮ್ಮ ಮೇಲೆ ಡಿಸಿಷನ್ ಅದು. ಬಟ್ ನೀವು ಏನು ಕೆಲಸ ಮಾಡ್ತೀರ ಆದಮೇಲೆ ಅದು ಎಷ್ಟಾಗತ್ತೆ, ಇದು ಎಷ್ಟಾಗತ್ತೆ. ನಾವು ಗಾಡಿ ತೊಗೊಳ್ತಾ ಇದ್ದೀನಿ, ತೊಗೊಳ್ಳಿ, ಭಾಳ ಒಳ್ಳೆಯದು. ಬಟ್ ನೋಡಿಬಿಟ್ಟು ಯಾವಾಗ ಏನಿದೆ ಡಿಸೈಡ್ಮೆಂಟು ಅದು ಮಾಡಿ ಬನ್ನಿ. ನಿಮಗೆ ಏನು ಕೆಲಸ ಬೇಕೋದೋ ಮಾಡಿ ಕೊಡೋಣ, ಅದಕ್ಕೇನು ಟೆನ್ಷನ್ ತೊಗೊಂಡ್ಬಿಡು. ಎ ಸಿ ವರ್ಕಿಂಗ್ ಬೇಕಾ, ಎ ಸಿ ವರ್ಕಿಂಗ್ ಇದೆ. ಬರೀ ನಿಮಗೆ ಆಮ್ರೆಸ್ಟ್ ಬೇಕಾ, ಆಮ್ರೆಸ್ಟ್ ಇದೆ. ಸಿಸ್ಟಮ್ ಬೇಸಿಕ್ ಗಾಡಿಗೆ ಸಿಸ್ಟಮ್ ಬರೋಲ್ಲ, ಸಿಸ್ಟಮ್ಗೆ ಅದೇ ಸಿಸ್ಟಮ್ಗೆ ಕ್ಯಾಮ್ರಾ ಹಾಕ್ತೀರಾ ಹಾಕ್ಕೊಳ್ಳಿ. ಒಂದೊಂದು ಕಸ್ಟಮರ್ ನೋಡಿ, ಇವರು ತೆಗಿಬಿಟ್ಟು ಇವರು ಸಿಸ್ಟಮ್ ಇದು ಹಾಕಿದ್ದಾರೆ. ಸೊ ಆ ಥರ ಒಂದೊಂದು ಕಸ್ಟಮರ್ದು ಒಂದೊಂದು ಡಿಸಿಷನ್ ಇರ್ತದೆ. ಅದಕ್ಕೆ ನಿಮ್ಮ ಬಜೆಟ್ ಏನಿದೆ ನೋಡಿಬಿಟ್ಟು ಬನ್ನಿ, ಮಾಡಿ ಕೊಡೋಣ, ಅದಕ್ಕೇನು ಇಲ್ಲ. ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ನಿಮಗೆ ಮಾಡಿ ಕೊಡೋಣ.